ಗೀತಕ್ಕ ಗೆದ್ದೆ ಗೆಲ್ತಾರೆ, ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ, ಗೀತಕ್ಕ ಪಾರ್ಲಿಮೆಂಟ್ ಅಲ್ಲಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನಾವ್ ಆಟ ಆಡ್ಬೇಕು ಅಂತಂದ್ರೆ ನಮ್ಮನ್ನ ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು. ಇದು ಅನ್ಯಾಯ ಅಲ್ವಾ? ನಾವು ಹೆಣ್ಣು ಮಕ್ಕಳಿಗೆ ನಾವ್ ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ರು. ಪ್ರಧಾನ ಮಂತ್ರಿಗಳೇ, ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು, ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ. ಪ್ರಧಾನ ಮಂತ್ರಿಗಳೇ, ಇವತ್ತು ಉನ್ನಾವ್ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂತ ಪ್ರಕರಣಗಳು ನಡೀತು. ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು, ಅವ್ರ ಮನೆಯವ್ರು ನ್ಯಾಯ ಕೇಳಕ್ ಹೋದಾಗ ಆ ಹೆಣ್ಣು ಮಗಳ ತಂದೆಯೊಬ್ಬನನ್ನ ಕೊಂದ್ರು, ಆದ್ರೆ ಅದ್ರ ಬಗ್ಗೆ ಮಾತನಾಡಲಿಲ್ಲ. ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡೋ ಅಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೆ ಪ್ರಶ್ನೆ ಕೇಳಿ ನಿಮ್ ಸಂಸದರಿಗೆ. ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಭೂತಾನ್ನಿಂದ ಬರ್ಮಾದಿಂದ ಅದನ್ನ ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಆ ನಂತರವಷ್ಟೇ ಅಡಿಕೆನ ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು. ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನ, ಭಾರತದ ಸರ್ಕಾರ ಅಡಿಕೆಯನ್ನ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡ್ಕೊಳ್ಳುವಂತ ಕಾಯ್ದೆಗಳಿಗೆ ಸೈನ್ ಮಾಡಿ ಬಂದಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರಕ್ಕೆ. ಇವತ್ತು ನಿಮ್ಮನ್ನೆಲ್ಲ ನೋಡಬೇಕಾದ್ರೆ ಒಂದು ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ, ನಾನ್ ಮೇಲ್ಗಡೆ ವೇದಿಕೆ ಮೇಲಿಂದ ನಿಂತು ನೋಡಬೇಕಾದ್ರೆ ಈ ಇಡೀ ಸಭೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ, ಹೂವಿನ ರಾಶಿಯನ್ನ ಚೆಲ್ಲಿದ್ರೆ ಎಷ್ಟು ಬಣ್ಣಗಳು ಕಾಣಿಸ್ತಾವೋ, ಹೆಣ್ಣು ಮಕ್ಕಳೇ ಸೇರಿರೋ ಈ ಒಂದು ವೇದಿಕೆ ಅಷ್ಟು ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರಲ್ಲಿ, ಹೋದ ಕಡೆಗಳಲ್ಲಿ, ಬಂದ ಕಡೆಗಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಸಭೆಯನ್ನ ಸೇರಿ, ಹೆಣ್ಣು ಮಕ್ಕಳೇ ಯಾವುದೇ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುವಂತದನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನೋಡ್ತಾ ಇದ್ದೀವಿ. ಹಿಂದೆ ಹಿಂಗಿರ್ಲಿಲ್ಲ, ಈಗ ಮಾತ್ರ ಹಿಂಗಿದೆ. ಮತ್ ನನ್ಗೆ ಇನ್ನೂ ಸಂತೋಷ ಏನು ಅಂದ್ರೆ, ಈ ಸಭೆಯೊಳಗಡೆ ಎಲ್ಲಾ ಜಾತಿ ಧರ್ಮ ಸಮುದಾಯಗಳ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಕೂತಿದ್ದೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮಗೊಂದು ಮಾತು ನೆನಪಿಸ್ಬೇಕು. ಕೇವಲ ಒಂದು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಟಿವಿ ಹಾಕಿದ್ರೆ ನಾವು ಟಿವಿ ಒಳಗಡೆ ಏನ್ ನೋಡ್ತಾ ಇದ್ವಿ? ಅಕ್ಕ, ಟಿವಿ ಹಾಕಿದ್ರೆ ನಾವು ದಿನನಿತ್ಯ ಟಿವಿಯಲ್ಲಿ ಏನ್ ನೋಡ್ತಾ ಇದ್ವಿ ಅಂತಂದ್ರೆ, ಟಿವಿ ಒಳಗಡೆ ಕಾಣ್ತಾ ಇದ್ದ ದೃಶ್ಯ, ಹೆಣ್ಣು ಮಕ್ಕಳು ಹಿಜಾಬ್ ಹಾಕಬಾರ್ದ ಹಾಕ್ಬೇಕಾ, ನಾವು ಆಜಾನ್ ಕೂಗ್ಬೇಕಾ ಕೂಗಬಾರ್ದ, ನಾವು ಹಲಾಲ್ ಕಟ್ ಮಾಂಸ ತಿನ್ಬೇಕಾ ತಿನ್ಬಾರ್ದ, ನಾವ್ ಯಾವ್ದಾದ್ರೂ ಜಾತ್ರೆಗೆ ಹೋಗ್ಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವನ್ ಅಂಗಡಿ ಇಡಬೇಕು, ಯಾವ ಜಾತಿಯವನ್ ಹೂ ಮಾರಬೇಕು. ಒಂದು ಸರ್ಕಾರ ಜನರನ್ನ ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಹೇಳೋದಕ್ಕೆಲ್ಲ ಸರ್ಕಾರ ಇರೋದು. ಸರ್ಕಾರ ಇರೋದು ಹಸಿವಿನ ಬಗ್ಗೆ ಮಾತನಾಡೋದಕ್ಕೆ, ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತನಾಡೋದಕ್ಕೆ, ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ, ಬಡವರಿಗೆ ಮನೆ ಕಟ್ಟೋದಕ್ಕೆ, ಸರ್ಕಾರ ಇರೋದು ಮೀನುಗಾರರಿಗೆ ದೋಣಿಗೆ ಸಬ್ಸಿಡಿ ಕೊಡೋದಕ್ಕೆ, ಸರ್ಕಾರ ಇರೋದು ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ, ಕಾಲೇಜುಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಸರ್ಕಾರ ಇರೋದು ಪಾಲಿಸಿಗಳನ್ನ ಮಾಡ್ಲಿಕ್ಕೆ. ದುರಂತ ಏನು ಅಂದ್ರೆ, ಕಳೆದ ಐದು ವರ್ಷ ಬಿಜೆಪಿ ಸರ್ಕಾರ ಹಿಂದೆ ಇದ್ದ 4 ವರ್ಷಗಳಲ್ಲಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಡೋದನ್ನ, ಆದ್ರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ. ಕಳೆದ ಅಂದ್ರೆ 1 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಂದ ನಂತರ ಈ ರಾಜ್ಯದಲ್ಲಿ ಯಾರು ಕೂಡ ಈ ಯಾವ ವಿಚಾರದ ಬಗ್ಗೆ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತಂದ್ರೆ, ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಅನ್ನಭಾಗ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಶಕ್ತಿ ಅಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದರೂ ಕೂಡ ಉಚಿತ ಬಸ್ಸುಗಳನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಸರ್ಕಾರ ಮಾಡಬೇಕಿದ್ದ ಕೆಲಸ ನಾ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹೌದಮ್ಮ ಮಾತಾಡಿ, ನಾನೊಬ್ಬ ಮಾತಾಡಬಾರ್ದು, ನೀವೆಲ್ಲರೂ ಮಾತಾಡ್ಬೇಕು. ಹೌದಾ ಎಲ್ಲ ಜೋರ್ ಧ್ವನಿಲಿ ಹೇಳಿ ನೋಡೋಣ. ಹೌದಾ ನಿಮ್ ಧ್ವನಿಗ್ ತುಂಬಾ ಶಕ್ತಿ ಇದೆ ಅಮ್ಮ. ನೀವು ಮಾತಾಡ್ಬೇಕು ತಾಯಿ, ನೀವು ಮಾತಾಡ್ಬೇಕು. ಕೇವಲ ಗೀತಕ್ಕ ಮಾತಾಡೋದು ಮಾತ್ರ ಅಲ್ಲ, ಗೀತಕ್ಕ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್, ನಿಮ್ಮೆಲ್ಲರ ಪ್ರತಿನಿಧಿ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂಟಿರುವಂತ ಅನೇಕ ವರ್ಷಗಳ ಕಳಂಕನ
ನೀವೆಲ್ಲರೂ ಸೇರಿ ತೊಳೆದೇ ತೊಳಿತೀರಿ ಅನ್ನೋಂತ ನಂಬಿಕೆ ನಮಗಿದೆ. ಗೀತಕ್ಕ ಗೆದ್ದೇ ಗೆಲ್ತಾರೆ, ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ, ಗೀತಕ್ಕ ಪಾರ್ಲಿಮೆಂಟ್ ಅಲ್ಲಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ, ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ಪ್ರಧಾನ ಮಂತ್ರಿಗಳು ಮೊನ್ನೆ ಮಾತನಾಡಬೇಕಾದ್ರೆ ನನಗೆ ಬಹಳ ಬೇಸರ ಆಗೋದೇನು ಅಂದ್ರೆ, ಹೀಸ್ ಅವರ್ ಪ್ರೈಮ್ ಮಿನಿಸ್ಟರ್, ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ, ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ. ಪ್ರಧಾನ ಮಂತ್ರಿಗಳು ಅವರು ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾರೆ ಏನು ಅಂದ್ರೆ, ಹೆಣ್ಣು ಮಕ್ಕಳ ತಾಳಿಯನ್ನ ಕಿತ್ತು ಬೇಕಾದ್ರೆ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಮಾತಾಡ್ತಾರೆ. ಈ ರೀತಿಯಾಗಿ ಜಾತಿ ಧರ್ಮ ಕೋಮುವ ಭಾವನೆ ಎಷ್ಟು ಚಂದ ಕೂತಿದ್ದೀರಿ ಇಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ. ಇವ್ರಿಗೇನು ಅಂತಂದ್ರೆ, ಕೆಳಗೆ ಬಿದ್ದ ಮಗು ಹಿಂದುವ ಮುಸಲ್ಮಾನನ ನೋಡೋ ಹಾಗಿಲ್ಲ, ಬಿದ್ದ ಮಗು ಮಗು ಅಷ್ಟೇ, ಅವನ್ ಯಾವುದೋ ತಾಯಿ ಹೆತ್ತ ಮಗ, ಅವನನ್ನ ಕೈ ಹಿಡಿದು ನಾವು ಮೇಲೆತ್ತಬೇಕು ಅನ್ನೋದೇ ನಿಜವಾದ ಭಾರತದ ಪರಿಕಲ್ಪನೆ, ನಿಜವಾದ ಭಾರತದ ಚಿಂತನೆ. ಆದರೆ ದುರಂತ ಏನು ಅಂತಂದ್ರೆ, ಇವತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ಕೆಳಗೆ ಬಿದ್ದವನು ಹಿಂದೂನ, ಕೆಳಗೆ ಬಿದ್ದವನು ಮುಸ್ಲಿಮನ ಅಂತ ನೋಡುವಷ್ಟು ಮಟ್ಟಿಗೆ ಹೋಗ್ತೀವಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳ್ವಿಕೆಯನ್ನು ಮಾಡಿದ್ದಾರೆ. ಮಾನ್ಯ ಬಂಗಾರಪ್ಪನವರು, ನಾನೊಂದು ಸರ್ತಿ ಸಿದ್ದರಾಮಯ್ಯ ಸಾಹೇಬರ ಜೊತೆ ಮಾತಾಡ್ತಾ ಇದ್ದೆ, ಮಾತನಾಡಬೇಕಾದ್ರೆ ಬಂಗಾರಪ್ಪನವ್ರು ಹೇಳಿದ್ದು ಅಂದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನು ಅಂದ್ರೆ, ಬಹುಶಃ ಬಂಗಾರಪ್ಪನವರು ಮತ್ತು ನಾನು ಒಂದಾಗಿದ್ದಿದ್ರೆ ಸರ್, ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರಿ ಮಾತನ್ನು ಹೇಳಿದ್ರು ಒಂದ್ಸರ್ತಿ, ಬಂಗಾರಪ್ಪನವರು ಮತ್ತು ನಾನು ಹಿಂದೆ ಏನಾದರೂ ರಾಜಕೀಯವಾಗಿ ಒಂದಾಗ್ಬಿಟ್ಟಿದ್ದಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಎನ್ನುವ ಪಕ್ಷ ಹುಟ್ಟೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ. ಆದ್ರೆ ಇದೊಂದು ಐತಿಹಾಸಿಕ ದುರಂತ, ನಾವಿಬ್ರು ಒಂದು ರಾಜಕೀಯ ವೇದಿಕೆಯಲ್ಲಿ ಸೇರಕ್ ಆಗ್ಲಿಲ್ಲ ಅನ್ನುವ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದೆ. ನಾನು ಕೇಳ್ತಾ ಇದ್ದೀನಿ ಅಮ್ಮ, ಇತ್ತೀಚೆಗೆ ತಾನೇ ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, 7ನೇ ತಾರೀಕು ನೀವೆಲ್ಲರೂ ಮತದಾನ ಮಾಡ್ತೀರಿ, ಮತದಾನ ಮಾಡಬೇಕಾದ್ರೆ ನಿಮ್ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದ್ರೆ, ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೆಟ್ರೋಲ್ 65-70 ರೂಪಾಯಿ ಇತ್ತು, ಇದೇ ಪೆಟ್ರೋಲ್ ನ 110 ರೂಪಾಯಿ ಮಾಡಿದ್ರಲ್ಲ, ಅದನ್ನ ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ. 400 ರೂಪಾಯಿ ಇದ್ದಂತ ಗ್ಯಾಸು ಕಡೆಗೆ ಇವತ್ತು 1120 ರೂಪಾಯಿ ಆಗಿದೆಯಲ್ಲ, ಆ ಗ್ಯಾಸ್ ಸಿಲಿಂಡರ್ ನ ನೆನೆಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ. ಕೇವಲ ಮನಮೋಹನ್ ಸಿಂಗ್ ಇದ್ದಾಗ 20,000 ರೂಪಾಯಿ ಇದ್ದಿದ್ದು ಬಂಗಾರ, 20,000 ರೂಪಾಯಿ ಇದ್ದಿದ್ದು ಬಂಗಾರ, ಇವತ್ತು 73,000 ಆಗಿದೆಯಲ್ಲ, 73,000 ಮಾಡಿದ್ರಲ್ಲ ಸರ್ ನೀವು, ಅದನ್ನ ನೆನೆಸ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹೋಗಿ ಮತದಾನ ಮಾಡಬೇಕಾಗಿದೆ. ಸಿಮೆಂಟು, ಸ್ಟೀಲು, ಕಬ್ಬಿಣ, ಮರಳು ಎಲ್ಲದರ ಬೆಲೆ ಇವತ್ತು ಗಗನ ಮುಟ್ಟಿದೆ. ಬಡವ ಮನೆ ಕಟ್ಟೋದನ್ನ ಕನಸಿನಲ್ಲಿ ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ. ಆದ್ರೆ ಪ್ರಧಾನ ಮಂತ್ರಿಗಳು ಬಿಹಾರದಲ್ಲೋ ಎಲ್ಲೋ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ, ಅವ್ರು ಹೇಳ್ತಾರೆ ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕಬೇಡಿ. ಯಾಕೆ ಅಂದ್ರೆ ಅವ್ರು ಹೇಳಿದ ಉದಾಹರಣೆ, ಅವ್ರು ಕೊಟ್ಟ ಉದಾಹರಣೆ ಏನು ಅಂದ್ರೆ, ಲಾಲು ಪ್ರಸಾದ್ರ ಮಗ ಮೀನ್ ತಿನ್ಕೊಂಡು ಕೂತಿದ್ರು, ಆ ಮೀನ್ ತಿನ್ನೋ ಅಂತ ಮನುಷ್ಯ ಅವನು, ಅವನಿಗೆ ಸಂಸ್ಕಾರನೇ ಇಲ್ಲ, ಅವನಿಗೆ ನೀವು ಮತ ಹಾಕ್ತೀರಾ ಅನ್ನುವ ರೀತಿಯಲ್ಲಿ ತೇಜಸ್ವಿ ಯಾದವ್ ಮೀನ್ ತಿನ್ಕೊಂಡು ಬಂದಿದ್ರು ಯಾವುದೋ ಸಭೆಗೆ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ, ಹೀಗಾಗಿ ಮೀನ್ ತಿನ್ನುವಂತವ್ರಿಗೆ ಮತ ಹಾಕಬೇಡಿ ಅನ್ನೋ ಭಾಷೆಯಲ್ಲಿ, ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನ ಮಂತ್ರಿಗಳು ಮಾತನಾಡ್ತಾರೆ. ನಾನು ಕೇಳ್ತೀನಮ್ಮ, ಇಲ್ಲಿ ಯಾರಾದರೂ ಮೀನ್ ತಿಂತೀರಾ? ತಿಂತೀರಾ? ತಿನ್ನಲ್ವಾ? ತಿಂತೀರಾ? ಮೀನ್ ತಿನ್ನೋದು ಅಪಮಾನಕರನ? ಮೀನ್ ತಿನ್ನೋದು ಅಪಮಾನಕರನ? ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸ್ಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಗವೀರರ ಕುಟುಂಬ ಇದೆ. ಮೀನ್ ತಿನ್ನೋದು ಅಪಮಾನಕರವ? ಮೀನು ಹಿಡಿಯೋದು ಅಪಮಾನಕರವ? ಅದು ನಮ್ಮ ಜೀವನ ವೃತ್ತಿ. ಪ್ರಧಾನ ಮಂತ್ರಿಗಳೇ, ಮೀನ್ ತಿಂದವ್ರಿಗೆ ಮತ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗಿಯೂ ನೀವು ಪ್ರಧಾನ ಮಂತ್ರಿಗಳು ಮಾತನಾಡಬೇಕಿರೋದು ನಾವೇನ್ ತಿಂತೀವಿ, ನಾವ್ ಯಾವ ಬಟ್ಟೆ ಹಾಕ್ತೀವಿ, ನಾವೇನ್ ಮಾಡ್ತೀವಿ, ಇದ್ರ ಬಗ್ಗೆ ಅಲ್ಲ ಸರ್. ನಾವು ಮಾತನಾಡಬೇಕಿದ್ದಿದ್ದು ಯಾವುದ್ರ ಬಗ್ಗೆ ಅಂತಂದ್ರೆ, ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಸೇರಿದ್ದೀರಾ, ಅದರಿಂದ ಹೇಳ್ತಾ ಇದ್ದೀನಿ. ಟಿವಿಗಳಲ್ಲಿ ನೋಡಿರ್ತೀರಿ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಹುತೇಕ ಮಾಧ್ಯಮಗಳು ಟಿವಿಯಲ್ಲಿ ಸತ್ಯವನ್ನ ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5 ಜನ ಕ್ರೀಡಾಪಟುಗಳು, ಆ ಹೆಣ್ಣು ಮಕ್ಕಳು ಕುಸ್ತಿ ಬಾಕ್ಸರ್ಗಳು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹೇಳ್ತಾನೆ,
ನೀನ್ ಬಂದ ನನ್ನ ಹಾಸಿಗೆ ಮೇಲೆ ಮಲಗಿದ್ರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ. ಆ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕ್ತಾ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನ ಬಿಟ್ಟು ಅವ್ರು ಹೇಳ್ತಾರೆ, ನೋಡಿ ನಾವು ಆಟ ಆಡಬೇಕು ಅಂತಂದ್ರೆ ನಮ್ಮನ್ನ ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು, ಇದು ಅನ್ಯಾಯ ಅಲ್ವಾ? ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟರು. ಪ್ರಧಾನ ಮಂತ್ರಿಗಳೇ, ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು. ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ. ಪ್ರಧಾನ ಮಂತ್ರಿಗಳು ಮೀನ್ ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು, ಮೀನ್ ತಿನ್ನೋದನ್ನ ಅಸಹ್ಯಕರ ಅನ್ನೋ ತರ ಚಿತ್ರಿಸುವ ಪ್ರಯತ್ನ ಮಾಡಿದ್ರು. ಪ್ರಧಾನ ಮಂತ್ರಿಗಳೇ, ಇವತ್ತು ಉನ್ನಾವ್ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂತ ಪ್ರಕರಣಗಳು ನಡೀತು. ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು, ಅವ್ರ ಮನೆಯವರು ನ್ಯಾಯ ಕೇಳಕ್ ಹೋದಾಗ ಆ ಹೆಣ್ಣು ಮಗಳ ತಂದೆಯೊಬ್ಬನನ್ನ ಕೊಂದ್ರು, ಆದ್ರೆ ಅದ್ರ ಬಗ್ಗೆ ಮಾತನಾಡ್ಲಿಲ್ಲ. ಮೀನ್ ತಿನ್ನೋ ಅಂತವ್ರಿಗೆ ಮತ ಹಾಕ್ಬೇಡಿ, ಮೀನ್ ತಿಂದವರು ಅವನು ಆ ಲೀಡರ್ ನ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನ ಮಂತ್ರಿಗಳು. ಪ್ರಧಾನ ಮಂತ್ರಿಗಳು ಯಾಂತಿಂತ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ. ಇವತ್ತು ಮೈನ್ ಇದು ಯಾವುದು ನಮ್ಮ ನಾರ್ತ್ ಈಸ್ಟ್ ನಲ್ಲಿ ಎರಡು ಸಮುದಾಯಗಳಿದಾವೆ, ಬುಡಕಟ್ಟು ಸಮುದಾಯಗಳು, ಯಾವುದು ಮೈಥೈ ಮತ್ತು ಕೂಕಿ ಅನ್ನುವಂತ ಸಮುದಾಯಗಳು. ಆ ಎರಡೂ ಸಮುದಾಯಗಳ ನಡುವೆ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷ ಬಿತ್ತಿದ್ರು. ಆ ದ್ವೇಷ ತೀರಿಸ್ಕೊಳ್ಳೋದು ಹೇಗೆ? ಒಂದ್ ಸಮುದಾಯದ ಹೆಣ್ಣುಮಗಳನ್ನ ನಡು ರಸ್ತೆಯಲ್ಲಿ ಬೆತ್ತಲಾಕ್ಸಿ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಅವಳನ್ನ ಒಡೆದು ಆ ಹೆಣ್ಣುಮಗಳನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಪ್ರಧಾನ ಮಂತ್ರಿಗಳು ಅದ್ರ ಬಗ್ಗೆ ಮಾತನಾಡಬೇಕಾಗಿತ್ತು, ಅದ್ರ ಬಗ್ಗೆ ಮಾತನಾಡ್ಲಿಲ್ಲ. ಪ್ರಧಾನ ಮಂತ್ರಿಗಳು ಹೇಳಿದ್ರು ಮೀನ್ ತಿನ್ಕೊಂಡು ಬರ್ತಾರೆ, ನೀವು ಆ ನಾಯಕನಿಗೆ ಸಂಸ್ಕಾರ ಇದೆ ಅವರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತಾರೆ. ನಾವು ಮಾತನಾಡಬೇಕಿದ್ದಿದ್ದು ಇದರ ಬಗ್ಗೆ. 800 ಜನ ರೈತರು, ಒಂದು ವರ್ಷಗಳ ಕಾಲ ಲಕ್ಷಾಂತರ ಜನ ರೈತರು ನಮಗೆ MSP ಕೊಡಿ ಸರ್, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದ್ರಿ ನೀವು, ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆ ಕೂತರು ದೆಹಲಿಯ ಗಡಿಗಳಲ್ಲಿ. ಆ ಪ್ರತಿಭಟನೆಯಲ್ಲಿ ಕೊರೆಯುವ ಚಳಿಯನ್ನ ತಡ್ಕೊಳ್ಳಕ್ ಆಗ್ದಲೆ 800 ಜನ ರೈತರು ಸತ್ತರಲ್ಲ. ಆ ಮನೆಯ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಬೇಕಿತ್ತು, ಅದ್ರ ಬಗ್ಗೆ ಮಾತನಾಡ್ಲಿಲ್ಲ. ಆದ್ರೆ ನೀವು ಮಾತಾಡಿದ್ದೇನೋ, ಆ ಲೀಡ್ರು ಮೀನ್ ತಿನ್ಕೊಂಡು ಬರ್ತಾನೆ ಅವ್ರಿಗೆ ಮತ ಕೊಡಬೇಡಿ ಅಂತ ಮಾತನಾಡಿದ್ರಿ. ನೀವು ಹೇಳಿ, ನಾವು ಮಾತನಾಡಬೇಕಿದ್ದು ಬದುಕಿನ ಬಗ್ಗೆ, ನಾವು ಮಾತನಾಡಬೇಕಿದ್ದು ಬೆಲೆ ಏರಿಕೆಯ ಬಗ್ಗೆ, ನಾವು ಮಾತನಾಡಬೇಕಿರೋದು ದೇಶದ ಸಮಸ್ಯೆಗಳ ಬಗ್ಗೆ, ನಾವು ಮಾತನಾಡಬೇಕಿರೋದು ನಮ್ಮ ರಸ್ತೆಗಳ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಡ್ಯಾಮ್ಗಳ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ, ಮೀನುಗಾರರ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ. 610 ರೂಪಾಯಿ ಇದ್ದಂತ KG ಯೂರಿಯಾ DAP ಇವತ್ತು ಅದು 1600 ಚಿಲ್ಲರೆ 1700 ಚಿಲ್ಲರೆ ಆಗಿದೆ. ರೈತ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಮತದಾನ ಮಾಡಬೇಕಾದ್ರೆ ಆ ರೈತರನ್ನ ಒಂದು ಸಲ ನೆನೆಸ್ಕೊಂಡು ಮತದಾನ ಮಾಡಿ. ಅಮ್ಮ ಅಮ್ಮ, ನಿಮಗೆ ಅನ್ನ ಕೊಡ್ತಿರುವಂತ ರೈತ, ಕೇವಲ ಮನಮೋಹನ್ ಸಿಂಗ್ ಇದ್ದಾಗ 600 ರೂಪಾಯಿ ಇದ್ದಂತ ಗೊಬ್ಬರ ಚೀಲ ಇವತ್ತು 1600 ರೂಪಾಯಿ ಆಗಿದೆಯಲ್ಲ. ಕಣ್ಣೀರ್ ಹಾಕ್ತಾ ಅವನು ಆ ಗೊಬ್ಬರ ಚೀಲ ತಗೊಳ್ತಾನೆ. ಆದ್ರೆ ಗೊಬ್ಬರ ಹಾಕಿ ಬೆಳೆದ ನಂತರ ಆತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇದೇ ಪ್ರಧಾನ ಮಂತ್ರಿಗಳು. ಆದ್ರೆ ಇವತ್ತು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾನೆ. ಆ ರೈತನನ್ನ ನೆನೆದು ನೀವು ನಾಳೆ ಮತದಾನ ಹಾಕಿ, ತಾಯಿ ಮತದಾನ ಹಾಕಿ, ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅದ್ಭುತವಾದಂತ ಬೆಂಬಲವನ್ನು ಕೊಡಬೇಕು. ನಾನು ಅಂದ್ಕೊಂಡಿದ್ದೀನಿ ಈ ಭಾಗದಲ್ಲೆಲ್ಲ ಅಡಿಕೆ ಬೆಳೀತಾರೆ ಅಂತ. ಬೆಳೀತೀರಾ ಅಡಿಕೆ? ಬೆಳೀತಾರಾ? ಅಡಿಕೆ ಬೆಳೆಗಾರರು ನೆನ್ಪಿಟ್ಕೊಳ್ಳಿ, ನಮ್ಮ ಭಾಗದಲ್ಲಿ ಇವತ್ತು ಇಡೀ ಕರ್ನಾಟಕ ತುಂಬಾ ಅತಿ ಅವ್ಯಾಹತವಾಗಿ ಅಡಿಕೆನ ಬೆಳೀತಾ ಇದ್ದಾರೆ. ಅಡಿಕೆ ಬೆಳೆದ್ರೆ ಗೀತಕ್ಕ, ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ತೀರ್ಥಹಳ್ಳಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ನಿಮ್ಮ ಪಕ್ಕದಲ್ಲಿ ನಮ್ಮ ಶೃಂಗೇರಿ ಶಾಸಕರು, ಕೊಪ್ಪದ ಶಾಸಕರು ರಾಜೇಗೌಡರು ಕೂತಿದ್ದಾರೆ. ಅವರ ಇಡೀ ಕ್ಷೇತ್ರ ತುಂಬಾ ಒಂದು ಕಾಲದಲ್ಲಿ ಅಡಿಕೆ ಇತ್ತು, ಇವತ್ತು ರೋಗ ಬಂದು ಅಡಿಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಹೋಗಿದೆ ಅವ್ರ ಕ್ಷೇತ್ರದಲ್ಲಿ. ಬಹುಶಃ ಮೂಡಿಗೆರೆಯಲ್ಲಿ ಕೂಡ ಅದೇ ಕತೆ ಇದೆ, ಬಹುಶಃ ಇನ್ನು ಈ ಭಾಗಕ್ಕೆ ಬಂದಿಲ್ಲ. ಆದ್ರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಕಾಯಿಲೆ ಯಾವ್ದು ಗೊತ್ತಾ? ಇಷ್ಟು ದಿವಸ ಅಡಿಕೆ ತೋಟ ಒಂದಿತ್ತು ಅಂದ್ರೆ ಸುಖವಾಗಿ ಜೀವನ ಮಾಡ್ತೀವಿ ಅಂತ ಜನ ಭಾವಿಸಿ ಎಲ್ಲಾ ಕಡೆ ಅಡಿಕೆ ತೋಟ ಕಟ್ತಾ ಇದ್ದೀರಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಇಷ್ಟು ಜನ ಶಾಸಕರುಗಳನ್ನ ನೀವು ಆರಿಸಿ ಕಳಿಸಿದೀರಿ. ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ. ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡೋ ಅಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೇ ಪ್ರಶ್ನೆ ಕೇಳಿ ನಿಮ್ಮ ಸಂಸದರಿಗೆ. ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಅಡಿಕೆ ಅನ್ನೋ ಅಂತ ಈ ಪದಾರ್ಥ ಏನಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯೋದು ಕನ್ನಡಿಗರೇ, ಬಹುಶಃ ಕರ್ನಾಟಕ ಕೇರಳ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ. ಆದ್ರೆ ಈ ಅಡಿಕೆನ ಇವರ ಗುಜರಾತ್ ನಲ್ಲಿರುವಂತ ಸುಪಾರಿ ಕಂಪನಿಗಳಿಗೆ
ಸಹಾಯ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಭೂತಾನಿಂದ ಬರ್ಮಾದಿಂದ ಅದನ್ನ ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್, ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಅಂದ್ರೆ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರಕ್ಕೆ, ಪತ್ರಿಕಾ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಆ ನಂತರವಷ್ಟೇ ಅಡಿಕೆನ ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು. ವಿಥೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನ, ಭಾರತದ ಸರ್ಕಾರ ಅಡಿಕೆಯನ್ನ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟದಲ್ಲೇ ಆಮದು ಮಾಡ್ಕೊಳ್ಳುವಂತ ಕಾಯ್ದೆಗಳಿಗೆ ಸೈನ್ ಮಾಡಿ ಬಂದಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರಕ್ಕೆ. ಏನಾಗುತ್ತೆ ಹಾಗಾದ್ರೆ ಅದರಿಂದ? ಏನಾಗಲ್ಲ. ಇವತ್ ಬಹುಶಃ 48,000 ಇದೆ ಅಂದ್ಕೊಂಡಿದ್ದೀನಿ ಅಡಿಕೆ, ಈ ಜಾರಿ ಇನ್ನು 48,000 ಇದೆಯಾ ಸರ್? 48,000 ಇದೆ, 46 ಆಗಿದೆ, ಇನ್ನೂ ಅಡಿಕೆ ಬಂದಿಲ್ಲ. ಆ ಬರ್ಮಾದಿಂದ ಭೂತಾನಿಂದ ಅಡಿಕೆ ಬರೋದಕ್ಕೆ ಶುರುವಾಯಿತು ಅಂತಂದ್ರೆ ಇವ್ರು ಹೇಳಿದ್ರು 17,000 ಮೆಟ್ರಿಕ್ ಟನ್ ಅಡಿಕೆನ ನಾವು ಆಮದು ಮಾಡ್ಕೊಳ್ತೀವಿ ಅಂತ. ಅದು 17,000 ಮೆಟ್ರಿಕ್ ಟನ್ನಿಗೆ ನಿಲ್ಲಲ್ಲ, 100,000 ಮೆಟ್ರಿಕ್ ಟನ್ನಿಗೆ ಹೋಗುತ್ತೆ. ಒಂದು ವೇಳೆ ವಿದೇಶದಿಂದ ಭಾರತ ದೇಶಕ್ಕೆ ಅಡಿಕೆ ಬರೋದಕ್ಕೆ ಶುರುವಾದ್ರೆ ಇವತ್ತು 48,000-46,000 ಆಗಿರುವಂತ ಅಡಿಕೆ ನಾಳೆ 5,000 ರೂಪಾಯಿ ಕ್ವಿಂಟಾಲಿಗೆ ಕೇಳೋರ ಗತಿ ಇರಲ್ಲ. ನಿಮ್ಮ ಅಡಿಕೆ ತೋಟಗಳನ್ನ ನಿಮ್ಮ ಕೈಯಾರ ಕಡಿಯುವಂತ ಸ್ಥಿತಿಯನ್ನ ತಂದಿಟ್ಬಿಡ್ತಾರೆ. ನಿಮ್ಮ ಅಡಿಕೆ ತೋಟಗಳು ಉಳಿಬೇಕಾ? ನಾವು ಕೇಳಬೇಕಿರೋ ಪ್ರಶ್ನೆ ಏನು ಅಂದ್ರೆ, ಮಾನ್ಯ ಸಂಸದರೇ, ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರಲ್ಲ, ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ, ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ, ತೀರ್ಥಹಳ್ಳಿಯ ರೈತರಿಗೋಸ್ಕರ, ನಮ್ಮ ಕೊಪ್ಪದ ರೈತರಿಗೋಸ್ಕರ, ಶೃಂಗೇರಿಯ ರೈತರಿಗೋಸ್ಕರ, ಬೈಂದೂರಿನ ರೈತರಿಗೋಸ್ಕರ ನೀವಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ಅಡಿಕೆಯನ್ನ ನೀವು ಆಮದು ಮಾಡ್ಕೊಂಡ್ರೆ ನಮ್ಮ ರೈತರು ಬೀದಿಪಾಲಾಗ್ತಾರೆ, ಇದನ್ನ ನಾನು ಪ್ರತಿಭಟಿಸ್ತೀನಿ ಅಂತ ಒಂದು ಮಾತಾಡ್ಬೇಕಿತ್ತು, ಆಡ್ಲಿಲ್ಲ. ಆ ಜಾಗದಲ್ಲಿ ಗೀತಕ್ಕ ಇದ್ದಿದ್ರೆ, ಬಂಗಾರಪ್ಪನವರ ಮಗಳು ಗೀತಕ್ಕ ಆ ಜಾಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈ ಹೆಣ್ಮಗಳು. ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗೀತಕ್ಕ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಬಯಸ್ತೀವಿ. ಈ ಕಾರಣಕ್ಕೋಸ್ಕರ ನಾವು ಪಾರ್ಲಿಮೆಂಟ್ ಅಲ್ಲಿ ಗೀತಕ್ಕ ಕೂತ್ಕೊಳ್ಬೇಕು ಅಂತ ಬಯಸ್ತೀವಿ. ಗೀತಕ್ಕನನ್ನ ಯಾವುದೋ ಜಾತಿಯ ಕಾರಣಕ್ಕೆ, ಇನ್ನೊಂದು ಕಾರಣಕ್ಕಾಗಿ ಬೆಂಬಲಿಸಿ ಅಂತ ನಾವು ಕೇಳ್ತಾ ಇಲ್ಲ. ಗೀತಕ್ಕನನ್ನ ನಾವು ಯಾಕೆ ಗೆಲ್ಲಿಸ್ಬೇಕು ಅಂತ ಕೇಳ್ತಾ ಇದೀವಿ ಅಂದ್ರೆ, ಕಾಂಗ್ರೆಸ್ ಅನ್ನ ಯಾಕೆ ಗೆಲ್ಲಿಸ್ಬೇಕು ಅಂತ ಕೇಳ್ತಾ ಇದೀವಿ ಅಂದ್ರೆ, ಸಂವಿಧಾನ ಉಳಿದ್ರೆ ಮಾತ್ರ. ಇದೊಂದು ಮಾತನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲೇ ನಿಮ್ಮ ಇದೇ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ 400 ಸೀಟ್ ತಗೊಂಡು ನಾವೇನಾದ್ರೂ ವಾಪಸ್ ಬಂದ್ರೆ ಸಂವಿಧಾನನ ಕಿತ್ತು ಹಾಕ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನವನ್ನ ಮುಟ್ಟೋ ಸಾಮರ್ಥ್ಯ ನಿಮಗೆ ಯಾರಿಗೂ ಕೂಡ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂದ್ರೆ, ಸಂವಿಧಾನ ನಮಗೇನ್ ಕೊಟ್ಟಿದೆ? 75 ವರ್ಷದ ಹಿಂದೆ ಚಾಡಮಾಲಿ ಹೆಣ್ಮಗಳು ಗರ್ಭಿಣಿ ಆದ್ರೆ, ಅಮ್ಮ ನಿನ್ ಮಗ ಏನಾಗ್ಬೇಕು ಅಂತ ಕೇಳಿದ್ರೆ, ಆ ಹೆಣ್ಮಗಳು ನನ್ನ ಮಗ ಜಾಡಮಾಲಿ ಆಗ್ಬೇಕು ಅಂತ ಹೇಳ್ತಾ ಇದ್ಲು. ಅಂದ್ರೆ ನನ್ನ ಮಗ ಮಲ ಹೊರಬೇಕು ಅಂತ ಮಾತಾಡ್ತಾ ಇದ್ಲು, ಅಷ್ಟೇ ಅವಳ ಕನಸು. ಚಮ್ಮಾರನ ಹೆಂಡತಿ ಗರ್ಭಿಣಿ ಆದ್ರೆ, ನನ್ನ ಮಗ ಗಂಡ ಚಪ್ಪಲಿ ಒಲಿತಾನೆ, ಮಗನೂ ಚಪ್ಪಲಿ ಒಲಿಬೇಕು ಸರ್, ಅಷ್ಟೇ ಅವಳ ಕನಸು. ಮೀನುಗಾರನ ಹೆಂಡತಿ ಗರ್ಭಿಣಿ ಆದ್ರೆ, ಗಂಡ ಮೀನ್ ಹಿಡಿತಾನೆ, ಮಗನೂ ಮೀನ್ ಹಿಡಿಬೇಕು, ಅಷ್ಟೇ ಅವಳ ಕನಸು. ಕುರುಬನ ಹೆಂಡತಿಯ ಕನಸು, ಕಮ್ಮಾರನ ಹೆಂಡತಿಯ ಕನಸು, ಚಮ್ಮಾರನ ಹೆಂಡತಿಯ ಕನಸು, ಯಾರೋ ಬಿಲ್ಲವ ಸಮಾಜದ ಹೆಣ್ಣು ಮಗಳೊಬ್ಬಳ ಅವಳ ಕನಸು, ಇಷ್ಟೇ ಅವರ ಕನಸು. ಆದ್ರೆ ಇವತ್ತು ಯಾವುದೇ ಹಿಂದುಳಿದ ಸಮುದಾಯದವರು, ದಲಿತರು, ಅಲ್ಪಸಂಖ್ಯಾತರು, ಇವ್ರು ಯಾರನ್ನಾದ್ರೂ ಕೇಳಿ, ಹೆಣ್ಮಗಳಿಗೆ ಅಮ್ಮ ನಿನ್ ಮಗ ಏನಾಗ್ಬೇಕು ಅಂತ ಕೇಳಿದ್ರೆ ಹೊಟ್ಟೆ ಮುಟ್ಕೊಂಡು ಆ ತಾಯಿ ಹೇಳ್ತಾಳೆ, ಸರ್ ನನ್ ಮಗ ಶಾಲೆ ಕಲಿಬೇಕು ಸರ್, ನನ್ ಮಗ ವಿದ್ಯಾವಂತ ಆಗ್ಬೇಕು ಸರ್, ನನ್ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು ಸರ್, ನನ್ ಮಗ ಡಾಕ್ಟರ್ ಆಗ್ಬೇಕು ಸರ್, ನನ್ ಮಗ ಶಿವರಾಜ್ ಕುಮಾರ್ ಅವ್ರ ತರ ಒಬ್ಬ ಒಳ್ಳೆ ನಟ ಆಗ್ಬೇಕು ಸರ್, ನನ್ ಮಗ ಪಂಚಾಯತ್ ಮೆಂಬರ್ ಆಗ್ಬೇಕು ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಸರ್. ಮೊನ್ನೆ ತಾನೆ ನೋಡಿದ್ವಿ ಒಬ್ಬ ಅನೇಕ ಸಾರ್ತಿ SSLC ಫೇಲ್ ಆಗಿದ್ದ ಕುರಿ ಕಾಯೋ ಮಗ ಒಬ್ಬ IPS ಅಧಿಕಾರಿ ಆಗಿದ್ದಾನೆ. ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗ್ಬೇಕು, ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು, ನಮ್ಮ ಮಕ್ಕಳು ಬೆನ್ ಬಾಕ್ಸಿ ಬದುಕಬೇಕು ಅಂತ ಆ ಮಾತಿನ ಅರ್ಥ. ಸಂವಿಧಾನವನ್ನು ಉಳಿಸಿ, ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬ್ರು. ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನ ನೆನ್ಪಿಟ್ಕೊಳ್ಳಿ. ಇದೊಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಇದೇ ತೀರ್ಥಹಳ್ಳಿಯಲ್ಲಿ DK ಶಿವಕುಮಾರ್ ಸಾಹೇಬ್ರು, ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ದಂತ ಜನರನ್ನ ಕರೆದ್ವಿ. ಒಬ್ಬ ಹೆಣ್ಮಗಳನ್ನ ಕರೆದು, ಗ್ಯಾರಂಟಿ ನಿನಗೆ ಏನ್ ಕೊಡ್ತು ಹೇಳಮ್ಮ, ಒಬ್ಬ ಫಾತಿಮಾ ಅನ್ನುವಂತ ಹೆಣ್ಮಗಳು, ಆಕೆ ಬಂದು ಸಭೆಯಲ್ಲಿ ನಿಂತು ಮಾತಾಡಿದ್ಲು. ಅವಳು ಹೇಳಿದ್ಲು, ಸರ್ ನಾನು ಸಿಂಗಲ್ ಪೇರೆಂಟ್. ಆಕೆ ಹೇಳಿದ ಮಾತೇನು ಅಂದ್ರೆ, ಗಂಡ ಇಲ್ಲ,
ಆಕೆ ಹೇಳಿದ ಮಾತೇನು ಅಂತಂದ್ರೆ, ಮಕ್ಕಳು ಶಾಲೆ ಕಲಿತಾರೆ, ಕಾಲೇಜ್ ಕಲಿತಾರೆ, ಎಕ್ಸಾಮ್ ಇದೆ ಅಂತ ಹೇಳಿ 10 ಗಂಟೆ ಮೇಲೆ ಲೈಟ್ ಹಾಕಿದ್ರೆ ನಾನು ಹೋಗಿ ಲೈಟ್ ಆರಿಸ್ತಿದ್ದೆ ಮಗ, ಬಿಲ್ ಜಾಸ್ತಿ ಬರುತ್ತೆ ಕಣೋ, ಲೈಟ್ ಬಿಲ್ ಜಾಸ್ತಿ ಬರುತ್ತೆ, ನಾನು ಕೂಲಿ ಮಾಡೋಳು ಕಣೋ, ನನಗೆ ಬಿಲ್ ಕಟ್ಟೋ ಶಕ್ತಿ ಇಲ್ಲ, ಲೈಟ್ ಆರಿಸು ಅಂತ ಲೈಟ್ ಆರಿಸ್ತಾ ಇದ್ದೆ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, ಭದ್ರಾವತಿ ಗಾರ್ಮೆಂಟ್ಸ್ ಹೋಗಿ ಬರಬೇಕು ಅಂದ್ರೆ ತಿಂಗಳಿಗೆ ನನಗೆ ಕನಿಷ್ಠ 1,000 ಬಸ್ ಚಾರ್ಜಿಗೆ ಖರ್ಚಾಗ್ತಾ ಇತ್ತು. ಆ ಹೆಣ್ಮಗಳು ಹೇಳ್ತಾಳೆ, ಆಕೆ ಲಂಗ್ ಪೇಷಂಟು, ಶ್ವಾಸಕೋಶದ ತೊಂದರೆ ಇದೆ, ಮಾತ್ರೆ ನುಂಗಬೇಕು ಅಂದ್ರೆ 2,000 ರೂಪಾಯಿ ಖರ್ಚಾಗುತ್ತೆ, ಮನೆ ಬಾಡಿಗೆ ತಿಂಗಳಿಗೆ 2,500 ರೂಪಾಯಿ ಖರ್ಚಾಗುತ್ತೆ, ನನಗೆ ಬರೋ ಸಂಬಳ ಕೇವಲ 8,000 ರೂಪಾಯಿ ಸರ್, ಕೇವಲ 8,000. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಹಣ ಕೊಟ್ಟಿರೋದ್ರಿಂದ ನಾನು ನೆಮ್ಮದಿಯಾಗಿ ಮಾತ್ರೆ ನುಂಗ್ತಾ ಇದ್ದೀನಿ, ಬಸ್ ಉಚಿತವಾಗಿರೋದ್ರಿಂದ ನಾನು ಉಚಿತವಾಗಿ ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು 12 ಗಂಟೆ ರಾತ್ರಿವರೆಗೂ ಕೂಡ ಓದಿ ವಿದ್ಯಾವಂತರಾಗಿ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ದು ಯಾವುದು ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟರೋ ಗ್ಯಾರಂಟಿ ಕಾರಣದಿಂದ ನೆಮ್ಮದಿಯಾದ ಬದುಕ್ತಾ ಇದ್ದೀನಿ ಅಂತ ಜನ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಜನ ನೆಮ್ಮದಿಯಾದ ಬದುಕನ್ನು ಬದುಕ್ತಾ ಇದ್ದಾರೆ. ಹೀಗಾಗಿ ಈ ಗ್ಯಾರಂಟಿಗಳು ಉಳಿಬೇಕಾ ಬೇಡವಾ? ಈ ಗ್ಯಾರಂಟಿ ಬೇಕಾ? ಗ್ಯಾರಂಟಿ ಬೇಕಾ? ಬೇಕಾ ಬೇಡವಾ? ಬೇಕು ಅನ್ನೋರ್ ಕೈ ಎತ್ತಿ. ಗ್ಯಾರಂಟಿ ಬೇಕು ಅನ್ನೋರ್ ಕೈ ಎತ್ತಿ ನೋಡಿ, ಇಳಿಸಿ ಇಳಿಸಿ ಕೈ ಇಳಿಸಿ. ಅವತ್ತು ಗ್ಯಾರಂಟಿ ಕೊಡ್ತೀವಿ ಅಂದಾಗ ಇದೇ ಬಿಜೆಪಿಯವರು ಹೇಳಿದ್ರು, ಇದು ಸುಳ್ಳು, ಇವ್ರು ಗ್ಯಾರಂಟಿ ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೆ ನಾವಿವತ್ತು ಗ್ಯಾರಂಟಿ ಕೊಡ್ತಿರೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಇದೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 2,000 ರೂಪಾಯಿ ಇವತ್ತೇನು ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ವರ್ಷಕ್ಕೆ 24,000 ರೂಪಾಯಿ ಏನು ಕೊಡ್ತಾ ಇದ್ದೀವಿ. ಅದರ ಮೇಲೆ ಕೇಂದ್ರ ಸರ್ಕಾರ, ನಾವು ಪ್ರತಿ ಬಡ ಹೆಣ್ಣು ಮಗಳಿಗೆ ಮನೆಗೊಬ್ಬಳಗಂತೆ 1,00,000 ರೂಪಾಯಿ ಹಣವನ್ನು ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ. ಇಂಥ ಅದ್ಭುತವಾದಂಥ ಕನಸನ್ನ ಹೊತ್ತು ನಾವು ಸರ್ಕಾರವನ್ನು ತರಬೇಕು ಅಂತ ಹೊರಟಿದ್ದೀವಿ. ಹೀಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಇದಕ್ಕಾಗಿ ಮತದಾನ ಮಾಡಿ ಅಂತ ಕೇಳ್ಕೋತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಮಾತು ಮುಗಿಸೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಕೇಳ್ಕೋತಾ ಇದ್ದೇನೆ. ಶಿವರಾಜ್ಕುಮಾರ್ ಅವರು ಕೂತಿದ್ದಾರೆ ನಮ್ಮ ಸಭೆ ಒಳಗಡೆ. ನಾವೆಲ್ಲ ಸಣ್ಣ ಹುಡುಗರಿಂದಲೂ ಕೂಡ ಶಿವರಾಜ್ಕುಮಾರ್ ಅವ್ರನ್ನ ನೋಡ್ಬೇಕಾದ್ರೆ ಒಂದು ಪುಳುಕ, ನಮ್ಮ ಊರಿಗೆ ಬಂದಿದ್ರಿ ಸರ್ ನೀವು ತುಮಕೂರಿಗೆ? ನಾನು ತುಮಕೂರಿನಿಂದ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಶಿವರಾಜ್ಕುಮಾರ್ ಅವ್ರ ಬಗ್ಗೆ ನಮಗೊಂದು ಅಭಿಮಾನ. ನಾವು ಚಿಕ್ಕವರಾಗಿದ್ದಾಗ ಹಗಲವೇಶ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ದೇವರಾಯಂದುರ್ಗ ಬೆಟ್ಟದ ಮೇಲೆ. ನಾನು ಕೂತ್ಕೊಂಡು ಶಿವರಾಜ್ಕುಮಾರ್ ತರದ್ದೇ ಒಂದು ಚಿತ್ರ ಬರೆದಿದ್ದೆ. ಶಿವರಾಜ್ಕುಮಾರ್ ಅವ್ರು ಬಂದು ಕರೆದು ನನ್ನ ತಪ್ಪಿಕೊಂಡು ಅವ್ರ ಸಿಗ್ನೇಚರ್ ಹಾಕ್ಕೊಟ್ಟಿದ್ರು. ಆ ಬಹುಶಃ ಇನ್ನೂ ನನ್ನ ಮನೆಯೊಳಗಡೆ ಆ ಚಿತ್ರವನ್ನು ಕೂಡ ನನ್ನ ತಂಗಿ ಎತ್ತಿಟ್ಕೊಂಡಿದ್ದಾಳೆ. ಸೊ ಹೀಗಾಗಿ ಶಿವರಾಜ್ಕುಮಾರ್ ಒಬ್ಬ ಅತ್ಯುತ್ತಮವಾದ ಸಿನಿಮಾ ನಟ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಕೂಡ ಯಾರಿಗೂ ಕೆಡುಕನ್ನ ಬಯಸದ, ಎಲ್ಲರಿಗೂ ಒಳಿತನ್ನ ಮಾಡುವಂತ ನಿಜ ಜೀವನದ ನಾಯಕರು ಕೂಡ ಹೌದು. ಪುನೀತ್ ರಾಜ್ಕುಮಾರ್ ಇಲ್ಲೆಲ್ಲೋ ನಮ್ಮ ಜೊತೆಗೆ ಕೋಡಹಳ್ಳಿ ಭೀಮಣ್ಣ ಆಟ ಬಂದಿದ್ದಾರೆ. ನಾನು ಇಲ್ಲಿಗೆ ಬರಬೇಕಾದ್ರೆ ಬಳ್ಳಾರಿಯಿಂದ ಬಂದೆ, ಸಾರಿ ಹರಪನಹಳ್ಳಿ ವಿಜಯನಗರ ಜಿಲ್ಲೆ. ಅಲ್ಲೊಂದು ಸಮತಾ ರೆಸಾರ್ಟ್ ಅಂತ ರೆಸಾರ್ಟ್ ಇದೆ. ಎಲ್ಲಿ ಭೀಮಣ್ಣ? ಎಲ್ಲಿ ಭೀಮಣ್ಣ ಇದಾರ? ಇಲ್ಲಿ ಅಲ್ಲಿ ಭೀಮಣ್ಣ ಅನ್ನುವಂತ ಒಬ್ಬ ಒಬ್ರು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ ಸರ್. ಆ ರೆಸಾರ್ಟಿನ ಮುಂದೆ ಸುಮಾರು ಏನಿಲ್ಲ ಅಂದ್ರೆ ಒಂದು 25 ಅಡಿ ಎತ್ತರದ ಪುನೀತ್ ರಾಜ್ಕುಮಾರ್ ಅನ್ನ ದೊಡ್ಡದೊಂದು ಪೇಂಟಿಂಗ್ ಅನ್ನ ಮಾಡಿಸ್ಬಿಟ್ಟಿದ್ದಾರೆ. ನಾನು ಕೇಳಿದೆ, ಈ ಅಭಿಮಾನಕ್ಕೆ, ಈ ಪ್ರೀತಿಗೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ರಾಜ್ಕುಮಾರ್ ಅವ್ರ ಕುಟುಂಬದವ್ರಿಗೆ ಮಾತ್ರ ಸಿಕ್ಕಿದೆ. ಹೀಗಾಗಿ ನೀವು ಅಷ್ಟೇ, ನಾವು ಒಂದು ಮುತ್ತಿನ ಕಥೆ ರಾಜ್ಕುಮಾರನ್ನ ನೋಡಿದ್ದೀವಿ, ಕಡಲಿನ ಮಕ್ಕಳ ಸಮಸ್ಯೆಯ ಬಗ್ಗೆ ಮಾತನಾಡಿದಂತ ಆ ಸಿನಿಮಾದ ರಾಜ್ಕುಮಾರನ್ನ ನೋಡಿದ್ದೇವೆ. ಹೀಗಾಗಿ ಆ ರಾಜ್ಕುಮಾರರ ಮಗ ನಮ್ಮ ಕಣ್ಮುಂದೆ ಇದ್ದಾರೆ, ಬಂಗಾರಪ್ಪನವ್ರ ಮಗಳು ನಮ್ಮ ಕಣ್ಮುಂದೆ ಇದ್ದಾರೆ. ದಯವಿಟ್ಟು ಮತದಾನ ಮಾಡಿ. ಒಂದ್ ವೇಳೆ ಗೀತಕ್ಕ ಗೆದ್ರೆ ಅದು ನಾರಾಯಣ ಗುರುಗಳ ಗೆಲುವು, ನಾರಾಯಣ ಗುರುಗಳ ವಿಚಾರಧಾರೆಯ ಗೆಲುವು. ಗೀತಕ್ಕ ಗೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಗೆಲುವು, ಅಂಬೇಡ್ಕರ್ ಚಿಂತನೆಯ ಗೆಲುವು. ಗೀತಕ್ಕ ಗೆದ್ರೆ ಬಸವಣ್ಣನವರ ಇವನಾರವ ಇವನಾರವ ಎಂದೆನಿಸದಿರಿಯ, ಇವ ನಮ್ಮವ ನಮ್ಮವ ಎನ್ನುವ ಆ ಒಂದು ಶರಣರ ವಚನದ ಗೆಲುವು. ಗೀತಕ್ಕ ಗೆದ್ರೆ ಕನಕದಾಸರ ಕುಲ ಕುಲ ಕುಲವೆಂದು ಹೊಡೆದಾಡ್ದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹಾಡಿದ ಆ ಕನಕದಾಸರ ವಾಣಿಯ ಗೆಲುವು. ಗೀತಕ್ಕ ಗೆದ್ರೆ ಅದು ಈ ನಾಡನ್ನ ಮತ ಇದೇನು ಮತ ಮತ ಅಂತ ಯಾಕೆ ಹೊಡೆದಾಡ್ತೀರಿ? ನಾವೆಲ್ಲರೂ ಕೂಡ ಒಂದೇ ಮತ, ವಿಶ್ವಪತ ಅಂತ ಸಾರದಂತ ಕುವೆಂಪು ಅವರ ವಿಚಾರಧಾರೆಗಳ ಗೆಲುವು. ಹೀಗಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ, ಕುವೆಂಪು ಅವ್ರ ಚಿಂತನೆ ಗೆಲ್ಲಬೇಕಾದ್ರೆ, ನಾರಾಯಣ ಗುರುಗಳ
ಒಂದೇ ಜಾತಿ, ಒಬ್ಬನೇ ದೇವರು, ಒಂದೇ ಮತ ಅನ್ನುವಂತ ವಿಚಾರಧಾರೆ ಗೆಲ್ಲಬೇಕಾದ್ರೆ, ಕನಕದಾಸರ ವಿಚಾರಧಾರೆಗಳು ಗೆಲ್ಲಬೇಕಾದ್ರೆ, ಕುವೆಂಪುರ ವಿಚಾರಧಾರೆಗಳು, ಬಸವಣ್ಣನವರ ಗೆಲುವು ಮತ್ತು ಸಂವಿಧಾನದ ವಿಚಾರಗಳು ಗೆಲ್ಲಬೇಕಾದ್ರೆ ಗೀತಕ್ಕ ಗೆಲ್ಲಬೇಕು. ಗೀತಕ್ಕ ಸಂಸತ್ನಲ್ಲಿ ನಿಂತು ಶಿವಮೊಗ್ಗದ ಹೆಣ್ಣು ಮಗಳಾಗಿ ಗೀತಾ ಶಿವರಾಜ್ಕುಮಾರ್ ಎಂಬ ಹೆಸರಿನವಳಾದ ನಾನು ಅಂತ ಹೇಳಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ದಿನವನ್ನ ನಾವೆಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೊತಾ ಜೋರ ಜೈಕಾರ ಹಾಕ್ತೀರಾ? ಎಲ್ರು ಹಾಕ್ತೀರಾ? ಎಸ್, ಜೋರಾಗಿ ಜೈಕಾರ ಹಾಕಿ ಎಲ್ರು ಅನ್ಸಿರ್ತಿ. ಭಾರತದ ಸಂವಿಧಾನಕ್ಕೆ ಕೈಯಿಲ್ವಾ? ಕೈ ಎತ್ತಿ ಎಲ್ರು. ಅಮ್ಮ, ಈ ಕೈಯಲ್ಲಿ ಸಾವಿರಾರು ಜನರಿಗೆ ಅನ್ನ ಹಾಕಿದ್ದೀರಿ, ನಿಮ್ ಮಕ್ಕಳಿಗೆ ಪ್ರೀತಿಯಿಂದ ತುತ್ತುಣಿಸಿದ್ದೀರಿ, ಇದೇ ಕೈಯಲ್ಲಿ ಕೈ ಎತ್ತಿ ಒಂದ್ಸರ್ತಿ ಗೀತಕ್ಕನಿಗೆ ಆಶೀರ್ವಾದ ಮಾಡಿ. ಎತ್ತಿ ಕೈ ಎತ್ತಿ, ಎಲ್ರೂ ಕೈ ಎತ್ತಿ, ಎರಡೂ ಕೈ ಎತ್ತು ಬಿಡಿ. ಬೇಕಾದ್ರೆ ಕೈಗಳೇ ಕೈಗಳು ಕಾಣ್ಲಿ. ಯಾವ ಕೈ ಬಡವರಿಗೆ ಅನ್ನ ಕೊಡ್ತೋ ಆ ಕೈಗೆ ಜಯ ಸಿಗಲಿ. ಗೀತಕ್ಕ ಮತ್ತೆ ಗೆದ್ದು ಬರಲಿ. ಬಂಗಾರಪ್ಪನವರ ಇತಿಹಾಸವನ್ನ ಈ ಜಿಲ್ಲೆಯಲ್ಲಿ ಮತ್ತೆ ಕಟ್ಟುವಂತಾಗ್ಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಹರಸಿ, ಇದೇ ಕೈನಿಂದ ನೀವೆಲ್ಲರೂ ಕೂಡ ನಾಳೆ ಮತದಾನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ನಮಸ್ಕಾರ.